ಗುರಿಗಾಗಿ ನಡೀತಾ ಇತ್ತು ರೌಡಿಸಂ. ದುಡ್ಡಿಗಾಗಿ ನಡೆಯುತ್ತಿದೆ ರೌಡಿಸಂ. ಚಿನ್ನದಂತಹ ಚಂದಾದಾರರಿಗೆ, ವಿಶೇಷವಾದ ವೀಕ್ಷಕರಿಗೆ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ನಾನು ಈ ಸಾಲುಗಳನ್ನ ಹಿಂದೆ ನಾನೇ ಬರೆದಿದ್ದೆ. ನಮ್ಮ ಮೊಬೈಲಲ್ಲಿ ಗ್ಯಾಲಕ್ಸಿಲಿ ಬರೀತೀವಲ್ಲ ಪೆನ್ ತೊಗೊಂಡು, ಮನುಷ್ಯನನ್ನಾಗಿ ನೋಡುವ ಮನಸ್ಥಿತಿ ಮನುಕುಲದಲ್ಲಿ ಮಾಸಿಸುತ್ತಿದೆ. ನಿಜಲ್ವಾ ವೀಕ್ಷಕರೇ? ಇವತ್ತಿರೋ ಸಾಂದರ್ಭಿಕ ಸಂದರ್ಭ ನೋಡಿದ್ರೆ, ಈ ಕಾಲಘಟ್ಟದಲ್ಲಿ ಆ ರೀತಿ ಮನುಷ್ಯನನ್ನಾಗಿ ನೋಡುವ ಮನಸ್ಥಿತಿ ಮನುಕುಲದಲ್ಲಿ ಮಾಸಿಸುತ್ತಿದೆ. ಈ ರೀತಿ ಒಂದು ನಾಲ್ಕು ಸಾಲು ಬರೆದಿದ್ದೆ. ಓಕೆ, ಈ ನಾಲ್ಕು ಸಾಲು ಹೇಳಿ ವಿಲ್ ಫಾಸ್ಟ್ ಮೂವ್ ಟು ದ ಸ್ಟೋರಿ. ಮಂಡ್ಯ ಮಾಫಿಯಾ ಭಾಗ 9. ವೀಕ್ಷಕರೇ, ಮಂಡ್ಯ ಮಾಫಿಯಾ ಕಥೆ ಎಲ್ಲಿ ನಿಂತಿತ್ತು? ಭಾಗ 8ರಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಇದು ಅಣ್ಣನ ಕೊಲೆಯಾಗಿ ಇವರು ಮೂರು ಜನ ಜೈಲಿಂದ ಬಿಡುಗಡೆ ಆಗಿದ್ದರು. ಮಂಡ್ಯದಲ್ಲಿ ಒಂದು ಹೊಸ ಸಂಚಲನ ಮೂಡಿತ್ತು. ಹಾಗಂತ ದಿಢೀರಂತ ಏನು ಘಟನೆಗಳು ನಡೀಲಿಲ್ಲ. ಆದರೆ ಒಂದು ಕಾಲಘಟ್ಟದ ಮಂಡ್ಯದ ಭೂಗತ ಜಗತ್ತು ಮಗುಚಿ ಬಿದ್ದು ಮತ್ತೊಂದು ಹೊಸ ಕಾಲಘಟ್ಟದ ಭೂಗತ ಲೋಕ ತಲೆ ಎತ್ತಿ ನಿಂತಿತ್ತು. ಯಾಕಂದರೆ ಹಿಂದೆ ನೀವು ಕಂಡಂಗೆ ಕತೆ ಇದು ಮಾಡ್ಕೊಂಡಂಗೆ, ಶಂಕರ ಮಾಡ್ರ ಸುಂದರ ಮಂಡ್ಯದ ಭೂಗತ ಜಗತ್ತಿನ ನೆತ್ತಿಗೆ ರಕ್ತ ತಿಲಕವಿಟ್ಟಂತಹ ಆ ವ್ಯಕ್ತಿಯೇ ಪ್ರಪ್ರಥಮ ಭೂಗತ ಜಗತ್ತಿಗೆ ಬಲಿಯಾಗಿದ್ದು. ಅಂಡಿ ವಾಸ್ ಸುಂದರ. ಓಕೆ, ಸುಂದರನ ನಂತರ ಆ ಸೇಡು ಅಣ್ಣಯ್ಯನ ಮೇಲಿತ್ತು. ಅಣ್ಣಯ್ಯ ಸಿಕ್ಕಿಲ್ಲ ಅಂತೇಳಿ ಕೊಂಗಾರವಿ ಮರ್ಡರ್ ಆಯಿತು. ಕೊಂಗಾರವಿದಾದ್ಮೇಲೆ ಕಡೆಗೆ ಅಣ್ಣಯ್ಯಂದು ಆಯಿತು. ಆನಂತರ ಇದೇ ಗ್ಯಾಂಗ್ ವಾರ್ಗೆ ಸ್ವಲ್ಪ ಪರೋಕ್ಷವಾಗಿ ಆ ಕಡೆ ಪ್ರಬಂಧ ಆಯಿತು. ಈ ರೀತಿ ಎಲ್ಲ ಮುಗಿದು ಒಂದು ತಲೆಮಾರಿನ ಭೂಗತ ಜಗತ್ತಿನ ಪುಟ ಮಗುಚಿ ಬಿದ್ದು ಹೊಸ ಭೂಗತ ಜಗತ್ತಿನ ಪುಟ ತೆರೆದುಕೊಂಡಿದ್ದೆ. ಈ ಹೊಸ ರಕ್ತಸಿಕ್ತ ಭೂಗತ ಜಗತ್ತಿನ ಪುಟಗಳಲ್ಲಿ ಆರಂಭಿಕ ಘಟ್ಟದಲ್ಲಿ ಕಾಣಿಸ್ಕೊಳ್ಳೋದು ಪ್ರಮುಖವಾಗಿ ಮೂರು ಜನ. ದಟ್ ಈಸ್ ಜಡೇಜಾ ರವಿ, ಚೀರನಹಳ್ಳಿ ಶಂಕರ ಅಂಡ್ ಅಶೋಕ್ ಪೈ. ವೀಕ್ಷಕರೇ, ಅಣ್ಣಯ್ಯನ ಕೇಸಿಂದ ಹೆಚ್ಚು ಕಮ್ಮಿ ಒಂದು ಎರಡು ವರ್ಷ ಇದ್ದರು ಏನೋ ಮೂರು ಜನ. ಮೂರು ಜನ ಸ್ವಲ್ಪ ಅಂತರದಲ್ಲಿ ಬಿಡುಗಡೆ ಆಗ್ತಾರೆ. ಇದರಲ್ಲಿ ಅಶೋಕ್ ಪೈ ಬೇಡ, ಈ ಸವಾಸ ಜೈಲಿಂದ ಬರ್ಬೇಕಾರೆ ಮನುಷ್ಯನಿಗೆ ಅನಿಸ್ಬಿಟ್ಟಿರ್ತದೆ, ಸಾಕಿನ್ನಿ ಫೀಲ್ಡು, ಅಣ್ಣಯ್ಯಂದು ದ್ವೇಷ ಆಯಿತು, ಮನೆ ಹತ್ರ ಬಂದಿದ್ದ, ಅಡ್ಡದ ಹತ್ರ ಬಂದಿದ್ದ, ಶೋ ಕೊಟ್ಟಿದ್ದ, ಅವ್ರ ಕಡೆಯವ್ರು ಹೊಡೆದಿದ್ರು, ಇವರು ಎಲ್ಲ ಮುಗಿದಿತ್ತು. ಅಣ್ಣನ ಕಡೆಯವರು ಪ್ರಭುನ್ ಕೈ ಇಕ್ಕಿದ್ರು, ಎಲ್ಲ ಟೋಟಲ್ ಮುಗೀತಿನ್ನ, ಇನ್ನೂ ಕಂಟಿನ್ಯೂ ಬೇಡ ಅಂತೇಳಿ ಬೆಲ್ಲದ ಫ್ಯಾಕ್ಟ್ರಿನ ಮಾಡಿಕೊಂಡು ಮತ್ತು ಹಾಗೆ ಮುಂದಕ್ಕೆ ಲಿಕ್ಕರ್ ರಂಗಸ್ವಾಮಿಗೆ ಸಾಥ್ ಕೊಟ್ಟು ಆಂಧ್ರ ಪ್ರದೇಶದ ಇದು ಮುಳುಬಾಗಲು ಮತ್ತು ಆಂಧ್ರದ ಗಡಿ ಇಲ್ಲೆಲ್ಲ ರಂಗಸ್ವಾಮಿಯ ಲಿಕ್ಕರ್ ಇದರಲ್ಲಿ ಉದ್ಯಮದಲ್ಲಿ ಲಿಕ್ಕರ್ ಉದ್ಯಮದಲ್ಲಿ ಅವ್ರಿಗೆ ಸಾಥ್ ಕೊಟ್ಕೊಂಡು ಹಂಗೆ ಮುಳುಬಾಗಲು ಹಾವೇರಿ ಒಟ್ಟು ಮಂಡ್ಯದ ಭೂಗತ ಜಗತ್ತಿಂದ ಸ್ವಲ್ಪ ದೂರ ಸರಿದು ತಾನಾಯಿತು, ತನ್ನ ಇದಾಯಿತು, ಲೈಫ್ ಆಯಿತು ಅಂದ್ಕೊಂಡು ಸಪ್ರೇಟಾಗಿ ಸೇರಿದ್ವಿ. ಓಕೆ, ಮತ್ತೆ ಈ ಇದು ಇಲ್ಲಿ ಮಂಡ್ಯದಲ್ಲಿ ಆ್ಯಕ್ಟಿವ್ ಆಗಿ ತುಂಬ ಆ್ಯಕ್ಟಿವ್ ಅಲ್ಲ, ಭೂಗತ ಜಗತ್ತಿನಲ್ಲಿ ಭೂಗತ ಜಗತ್ತು ಹೇಗಿದೆ, ಹೇಗೆ ನೆಲೆ ಉರೋದು, ಏನು ಎತ್ತ ಅನ್ನೋ ಒಂದು ಇನ್ನೂ ಒಂದು ಇದರಲ್ಲಿ ಜಡೇಜಾ ರವಿ ಮತ್ತು ಚೀರನಹಳ್ಳಿ ಶಂಕರ ಇದ್ದರು.
ಈಗ ಎಲ್ಲರೂ ಪ್ರತಿ ರೌಡಿನೂ ಏನು ರೆಡಿಯಾಗಿ ಫುಲ್ ಫ್ಲೆಡ್ಜ್ ಆಗಿ ಫೀಲ್ಡ್ಗೆ ಬರಬೇಕು ಅಂತ ಯಾರು ಅಣಿಯಾಗಿ ಬರಲ್ಲ. ಕೆಲವೊಂದು ಸಂದರ್ಭ ಸನ್ನಿವೇಶ ಹಾಗೆ ಸೃಷ್ಟಿಯಾಗುತ್ತೆ, ಆ ಸಂದರ್ಭದಲ್ಲಿ ಇವರು ತೆಗೆದುಕೊಳ್ಳತಕ್ಕಂತಹ ನಿರ್ಧಾರ ಕೆಲವೊಮ್ಮೆ ತಪ್ಪಾಗಿರುತ್ತೆ ವಯೋಸಹಜ ರೋಷ ಆಕ್ರೋಶಗಳಿಂದ. ಸೊ ಈ ಸ್ಟೇಜಲ್ಲಿ ಜಡೇಜ ರವಿ ಮತ್ತು ಚೀರಳಿ ಶಂಕರ್ ಅವ್ರ ಪಾಡ್ಗೆ ಅವರಿರ್ತಾರೆ. ವೀಕ್ಷಕರೇ, ಇಲ್ಲಿ ಎರಡನೇ ತಲೆಮಾರು ಅಂತ ಹೇಳಿದ್ದೀನಿ, ಆದರೆ ಇನ್ನೆಲ್ಲೋ ಒಂದು ಕಡೆ ಈ ಜಡೇಜ ರವಿ ಚೀರಳಿ ಶಂಕರ್ ಇವರು ಜನ್ರೇಷನ್, ಚೀರಳಿ ಶಂಕರ್ ಸ್ವಲ್ಪ ಸೀನಿಯರ್ ಏಜಲ್ಲಿ, ಇವರು ಅಲ್ಲದೆ ಈ ಮೇನ್ ಗ್ಯಾಂಗ್ವಾರ್ ಸ್ಟ್ರೀಮ್ ಅಲ್ಲದೆ ಮತ್ತೆ ಅಲ್ಲಲ್ಲಲ್ಲಿ ಕೆಲವು ಹುಡುಗರು ಪುಂಡಾಟಿಕೆ ದ್ವೇಷ ಅಸೂಯೆಗೆ ಬಿದ್ದು ಕೆಲವು ಘಟನೆಗಳು ನಡೆದಿರುತ್ತೆ. ಆ ಪ್ರತ್ಯೇಕವಾಗಿ ನಡೆದರೂ ಕೆಲವು ಘಟನೆಗಳು ಪರೋಕ್ಷವಾಗಿ ಮುಖ್ಯ ಭೂಗತ ಜಗತ್ತಿನ ಗ್ಯಾಂಗ್ವಾರ್ಗೆ ಅಂಟಾಕ್ಕೊಳ್ಳುತ್ತೆ. ಆರಂಭಿಕವಾಗಿ ನಂಟಿರಲ್ಲ, ಕೆಲವೊಂದು ಘಟನೆಗಳು ಮಾತ್ರ ಅಂಟಾಕ್ಕೊಳ್ಳುತ್ತೆ, ಇನ್ನೊಂದು ಕೆಲವು ಘಟನೆಗಳು ಹಾಗೆ ಅಲ್ಲಿಗೆ ನಿಂತೋಗುತ್ತೆ. ಆ ರೀತಿಯಾದ ಒಂದೆರಡು ಘಟನೆಗಳನ್ನ ನಾನು ನಿಮಗೆ ಹೇಳಬೇಕು. ಮತ್ತೊಮ್ಮೆ ಹೇಳ್ತೇನೆ, ನೇರ ಮಂಡ್ಯ ಮಾಫಿಯಾ ಮೇನ್ ಸ್ಟ್ರೀಮ್ ಭೂಗತ ಜಗತ್ತಿಗೆ ಸಂಬಂಧಿಸಿದ್ದಲ್ಲ, ಪರೋಕ್ಷವಾಗಿ ಮುಂದೆ ಅದು ತಗಲಾಕೊಳ್ಳುತ್ತೆ. ಓಕೆ, ಡಿಚ್ಚಿ ಹರೀಶ ಮತ್ತು ಕಿಶೋರ್ ಇವರ ನಡುವೆ ಒಂದು ಕಲಹ ಆಗಿರುತ್ತೆ, ಸಣ್ಣ ಪುಟ್ಟ ಬಡದಾಟಗಳಾಗಿರುತ್ತೆ. ಏನು ವಿಚಾರಕ್ಕೆ ಅಂದರೆ ಅದು ಇಸ್ಪೀಟ್ ಆಟಗಳ ವಿಚಾರದಲ್ಲಿ ಕಲಹ ಆಗಿರುತ್ತೆ. ಹಾಗೆ ಅದೊಂದು ದಿನ ಮಸೀದಿ ರೋಡ್ ರೈಲ್ವೆ ಗೇಟ್ ಹತ್ರ ಇರತಕ್ಕಂಥ ಮಹೇಶ್ ಬಾರ್ ಹತ್ರ ಇವರಿಬ್ಬರ ನಡುವೆ ಭೀಕರವಾದ ಬಡಿದಾಟಗಳು ಆಗುತ್ತೆ, ಡಿಚ್ಚಿ ಹರೀಶ ವರ್ಸಸ್ ಕಿಶೋರ. ಸೊ ಈ ಘಟನೆ ಆದ ಅಂದರೆ 324 ಇರ್ಬೋದು, 7 ಅಲ್ಲ ಅಥವಾ 2 ಅಲ್ಲ, 2 ಅಂತೂ ಮೊದಲೇ ಅಲ್ಲ. ಈ ಇದನ್ನು ಕಿಶೋರ ಸೈಡ್ಗೆ ಇಟ್ಕೋತಾನೆ, ಇಲ್ಲ ಡಿಚ್ಚಿ ಹರೀಶನ್ ಬಿಡಬಾರ್ದು ಅಂತ. ಸೊ ಡಿಚ್ಚಿ ಹರೀಶ ಆ್ಯಂಡ್ ಗ್ಯಾಂಗ್ ಒಂದಾಗ್ತಾರೆ, ಯಾರ್ಯಾರು ಕಿಶೋರ್ ಆ್ಯಂಡ್ ಗ್ಯಾಂಗ್ ಒಂದು ಟೀಮ್ ಮಾಡ್ಕೊಳುತ್ತೆ ಡಿಚ್ಚಿ ಹರೀಶನ್ ವಿರುದ್ಧ. ಕಿಶೋರ್, ಸೀಕುರಘು, ಲೋಕಿ, ದೀಪು, ರಾಜೇಶ್ ಆ್ಯಂಡ್ ಅದರ್ಸ್, ಇವರಿಷ್ಟು ಜನ ಒಂದು ಗ್ಯಾಂಗಪ್ ಆಗಿ ಡಿಚ್ಚಿ ಹರೀಶನ್ ಹೊಡಿಬೇಕು. ಎಲ್ಲಿ ಸಿಗೋ ಡಿಚ್ಚಿ ಹರೀಶ? ಸೇಮ್ ಅದೇ ಅಡ್ಡದಲ್ಲೇ. ಯಾವ ಅಡ್ಡ ಅದು? ಜುಜುವಾ ಹೂವಿನ ಮಾರ್ಕೆಟ್ ಹತ್ರ ಒಂದು ಮನೆ ಇರುತ್ತೆ, ಅಲ್ಲಿ ಇಸ್ಪಿಟ್ಟು ಎಲೆ ಹೊಡೆಯೋ ಕೆಲಸ, ಅಲ್ಲಿ ಎಲೆ ಹೊಡೆಯೋ ಕೆಲಸ ಅಂದರೆ ವಿಳೆದೆಲ್ಲ ಸಮಯ ಇದು ಅಂದರ್ ಬಾರ್ ಅಲ್ಲಿ ಇರ್ತಾನೆ ಅಂದ್ಬಿಟ್ಟು ಇಷ್ಟು ಜನ ಹೇಳಿದ್ರೆ ಕಿಶೋರ್ ಆ್ಯಂಡ್ ಗ್ಯಾಂಗ್ ಹೋಗಿ ಡಿಚ್ಚಿ ಹರೀಶನ್ಗೆ ಖಾರದ ಪುಡಿ ಹಾಕಿ ಕೊಚ್ಚಿ ಕೊಲ್ತಾರೆ. ಇದು ಘಟನೆ ಒಂದು. ಸೊ ಎರಡನೇ ಘಟನೆ ಬರೋದಾದರೆ ನೋಡಿ, ಅಲ್ಲಲ್ಲಲ್ಲಿ ಮಂಡ್ಯದಲ್ಲಿ ಕೆಲವೊಂದು ನಡೆಯೋದು ಸಣ್ಣದಾಗಿ ಶುರುವಾಗಿ ಮನಸ್ತಾಪ ಅನ್ನೋ ದಳ್ಳೂರಿ ಹೊತ್ತಿ ಉರಿದು ಕಡೆಗೆ ಒಂದು ಬಲಿಗಾಗಿ ಹಾತೊರೆಯುವಂಥ ಸೇಡಿನ ದಾಹ ಅಂತ ಆಗುತ್ತೆ. ವೀಕ್ಷಕರೇ, ನಿಮ್ಗೆ ನೆನಪಿರ್ಬೋದು ಮಂಡ್ಯದ ಗುರುಶಿ ಚಿತ್ರಮಂದಿರದಲ್ಲಿ ನನ್ನ ಪ್ರೀತಿಯ ರಾಮು ಬಿಡುಗಡೆ ಆಗಿತ್ತು ಸಿನಿಮಾ. ಮೋಸ್ಟ್ ದರ್ಶನ್ ಅವರು ನನ್ನ ಪ್ರೀತಿಯ ರಾಮು ಸಿನಿಮಾ ರಿಲೀಸ್ ಆದಾಗ ಅಲ್ಲಿ ರಿಲೀಸ್ ಆದ ಸಂದರ್ಭದಲ್ಲಿ ಫಸ್ಟ್ ಡೇ ಥಿಯೇಟರ್ ರಮೇಶ್ ಮತ್ತು ಶಂಕರ ಮಠದ ಮಧು ಅನ್ನೋರಿಗೆ ಟಿಕೆಟ್ ವಿಚಾರದಲ್ಲೂ ಇನ್ನೊಂದರಲ್ಲ ಗಲಾಟೆ ಆಗುತ್ತೆ. ಸುಮ್ಮನೆ ಶುರುವಾಗಿದ್ದ ಗಲಾಟೆ ನೀನಾ ನಾನಾ ನಾನಾ ನೀನಾ ಆ ಥರ ಶುರುವಾಗಿ ನೋಡ ಬಿಡೋಣ ಹಂಗೆ ಹಿಂಗೆ ಅನ್ನೋ ಥರ ಅಟ್ಟಕ್ಕೆ ಬಿದ್ದು ಮತ್ತೆ ಗ್ಯಾಂಗ್ವಾರು ಅಲ್ಲಿ ಸಣ್ಣ ಗ್ಯಾಂಗ್ವಾರು ಶುರುವಾಗಿ ಗಲಾಟೆ ನಡೆದು ಕಡೆಗೆ ಥಿಯೇಟರ್ ರಮೇಶ್ ಅವರ ಹುಡುಗ ಪುಟ್ಟ ಅನ್ನೋ ಒಂದು ಕೊಲೆ ಆಗುತ್ತೆ. ಇದು ಇನ್ನೊಂದು ಘಟನೆ ಎರಡು. ಓಕೆ, ಇವೆರಡು ಘಟನೆನೂ ಒಂದು ಕಡೆ ಆದರೆ ಈಗ ಎರಡು ಘಟನೆಯ ನಂತರ ಇನ್ನೂ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ಆರಂಭಿಕವಾಗಿ ಇದು ಸಹ ಮುಖ್ಯ ಮಂಡ್ಯದ ಗ್ಯಾಂಗ್ವಾರ್ಗೆ ಸಂಬಂಧಿಸಿದ ಅಲ್ಲದೆ ಸ್ವಲ್ಪ ದೂರದಲ್ಲೇ ಆಗುತ್ತೆ. ಆದರೆ ಈ ಘಟನೆ ನಿಧಾನವಾಗಿ ಬಂದು ಮುಖ್ಯ ಗ್ಯಾಂಗ್ವಾರ್ಗೆ ತಳ್ಳುಕು ಹಾಕಿಕೊಳ್ಳುತ್ತೆ. ಸೊ ವಾಟ್ಸ್ ಇಟ್? ಏನದು ಅಂದರೆ ಆವಾಗೆಲ್ಲ ಕಾಲೇಜುಗಳಲ್ಲಿ CR ಎಲೆಕ್ಷನ್ ಅಂತ ನಡೆಯೋದು, ಕ್ಲಾಸ್ ರೆಪ್ರೆಸೆಂಟೇಟಿವ್ CR. ಸೊ PS ಕಾಲೇಜಲ್ಲೂ CR ಎಲೆಕ್ಷನ್ಗಳು ನಡೀತವೆ. ಒಂದೊಂದು ಕ್ಲಾಸ್ಗೆ ಒಬ್ಬ ರೆಪ್ರೆಸೆಂಟೇಟಿವ್ ಅನ್ನೋ ಟೈಪು ಚುನಾವಣೆಗಳು ನಡೆಯುತ್ತೆ, ವಿದ್ಯಾರ್ಥಿ ಚುನಾವಣೆ. ಮೇಯ್ನು ಇಡೀ ಕಾಲೇಜ್ಗೆ ಎರಡು ವಿದ್ಯಾರ್ಥಿ ತಂಡಗಳೆಲ್ಲ ಎಲೆಕ್ಷನ್ ನಡೆಯೋದು, ಅದು ಬೇರೆ, ಇದು CR ಎಲೆಕ್ಷನ್ ನಡೀತಾ ಇರುತ್ತೆ.
ಈ ಎಲೆಕ್ಷನಲ್ಲಿ ಒಂದು ಕಡೆ ಬೈರನ ನೆಚ್ಚಿನ ಹುಡುಗನಾದಂತಹ ನವೀನ್ ಜೇಟ್ಲಿ ಅಂಡ್ ಅದರ್ಸ್ ಇರ್ತಾರೆ, ಮತ್ತೊಂದು ಬದಿಯಲ್ಲಿ ಅವ್ರ ಆಪೋಸಿಟ್ ಆಗಿ ಚುನಾವಣೆ ನಿಂತಹ ವ್ಯಕ್ತಿ ಮತ್ತೊಬ್ಬ ಮಂಡ್ಯದ ಭೂಗತ ಜಗತ್ತಿನಲ್ಲಿ ಕಾಲೂರಿ ನಿಂತ್ಕೊಳ್ಳಲು ಅಣಿಯಾಗ್ತಿದ್ದಂತಹ ವ್ಯಕ್ತಿಯ ಸಂಬಂಧಿ ಆಗಿರ್ತಾನೆ ಆಪೋಸಿಟ್ ಹುಡುಗ. ನವೀನ್ಗೆ ಆಪೋಸಿಟ್ ಕಂಟೆಸ್ಟ್ ಮಾಡಿದ ಹುಡುಗ ಭೂಗತ ಜೀವಿಗೆ, ಅಂದರೆ ಭೂಗತ ಜಗತ್ತಿನ ಮೆಟ್ಟಿಲು ಬಿರುಸಾಗಿ ಹತ್ತುವ ಆರಂಭಿಕ ಘಟ್ಟದಲ್ಲಿದ್ದಂಥ ಆ ವ್ಯಕ್ತಿಗೆ ಅಂಡ್ ಈ ವಾಸ್ ರವಿ. ಓಕೆ, ಜಡೇಜಾ ರವಿ ಸಂಬಂಧಿ ಹುಡುಗ ಒಬ್ಬ, ಆಪೋಸಿಟ್ಟು ಬೈರನ ಹುಡುಗ ನವೀನ್. ಎಲೆಕ್ಷನ್ ನಡೆಯುತ್ತೆ, ನವೀನ್ ಸೋತೋಗ್ತಾನೆ, ಜಡೇಜಾ ರವಿ ಕಡೆ ಹುಡುಗ ಗೆದ್ದು ಬಿಡ್ತಾನೆ ಎಲೆಕ್ಷನಲ್ಲಿ. ಓಕೆ, ಈ ಜಿದ್ದಾಜಿದ್ದಿ ಬರೀ ಕಾಲೇಜು ಎಲೆಕ್ಷನ್ಗೆ ಅಷ್ಟಕ್ಕೆ ನಿಲ್ಲಬೇಕಾಗಿತ್ತು, ಅದು ಹೊರಗಡೆ ಮತ್ತೆ ಮುಂದುವರಿಬಾರ್ದಾಗಿತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ. ಆದರೆ ಅದು ಮುಂದುವರಿಯುತ್ತೆ. ಯಾಕೆ ಮುಂದುವರಿಯುತ್ತೆ, ಹೇಗೆ ಮುಂದುವರಿಯುತ್ತೆ ಅಂದರೆ ನೋಡಿ, ಪೇಟೆ ಬೀದಿಲಿ ಈ ನವೀನ್ ಆ್ಯಂಡ್ ಗ್ಯಾಂಗ್ ಎಲೆಕ್ಷನ್ ಸೋತಿರ್ತಾರಲ್ಲ, ಅವ್ರದ್ದು ಅಡ್ಡ ಹಾಕ್ತಿರ್ತಾರೆ, ಅಂಗಡಿ ಇರ್ತಾರೆ, ಅಲ್ಲಿ ಟೈಮ್ ಪಾಸ್ ಮಾಡ್ತಿರ್ತಾರೆ. ಇದರ ಆಪೋಸಿಟ್ಟಾಗಿ ಸಿಹಿನೀರು ಕೊಳದ ಏರಿಯಾದಲ್ಲಿ ಜಡೇಜಾ ರವಿ ಬಾಯ್ಸ್ ಅಡ್ಡ ಹಾಕ್ತಿರ್ತಾರೆ. ಯಾರ್ಯಾರು? ರಘು, ಮಾರುತಿ, ಬಂಗಾರಪ್ಪ, ಪದ್ದಿ, ಯಲ್ಲೇಶ, ತೊದ್ಲು ಮಂಜ ಆ್ಯಂಡ್ ಅದರ್ಸ್. ಈ ರಘು ಮೇನ್ ಪರ್ಸನ್, ಒನ್ ಆಫ್ ದಿ ಮೇನ್ ಪರ್ಸನ್ ಇನ್ ಜಡೇಜಾ ರವಿ ಟ್ರೂಪ್. ಬರುತ್ತೆ ಮುಂದೆ ರಘುದು ಇನ್ನೂ ಸಾಕಷ್ಟು ಸ್ಟೋರಿ ಬರುತ್ತೆ, ಕಂಟಿನ್ಯೂಟಿವ್ ಆಗುತ್ತೆ. ಓಕೆ, ಈ ಜಡೇಜಾ ರವಿಯ ಬಲಗೈ ಬಂಟ ರಘು, ಅಲಿಯಾಸ್ ಕಪ್ಪೆ ರಘುನೋ ಏನೋ, ಒಟ್ಟು ರಘು ಅಂತ ಇಟ್ಕೊಳ್ಳಿ, ಅಷ್ಟು ನೆನಪಿಲ್ಲ. ರಘು ಅಂಡ್ ಅದರ್ಸ್ ಹೋಗ್ತಾ ಬರ್ತಾ ಪೇಟೆ ಬೀದಿಲಿ ಬರಬೇಕಾದ್ರೆ ನವೀನ್ ಅಂಡ್ ಅದರ್ಸ್ ಹುಡುಗರು ನೋಡ್ತಾ ಇರ್ತಾರೆ, ಗುರಾಯಿಸ್ತಾನು ಇರ್ತಾರೆ, ಆವಾಜ್ ಹಾಕ್ತಾ ಆವಾಜ್ ಹಾಕ್ಕೊಂಡು ಅವಾಗ ತೋರಿಸ್ಕೊಂಡು ಶೋ ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಫೀಲ್ಡಲ್ಲಿ. ಹಂಗೆ ಆಗದಿರೋರು ಕಂಡ್ರೆ ಅದು ಅವ್ರ ಪಾಡ್ಗೆ ಅವ್ರು ಇವ್ರ ಪಾಡ್ಗೆ ಅವ್ರಲ್ಲ ಸುಮ್ಮನೆ ಗುರಾಯಿಸೋದು. ಉದಾಹರಣೆಗೆ ಏನು ಏನು ಹಂಗೆ ನೋಡೋದು ತಿರ್ಗೋ ಆ ಕಡೆ, ಏನು ನಮಗೆ ನಮಗೆ ಅವನ್ನ ಗೊತ್ತಲ್ಲ ಯಾರು ಅಂತ, ಈ ಟೈಪು ಇರುತ್ತೆ ಆ ಏಜಲ್ಲಿ ಆ ಮಾತುಗಳು. ಓಕೆ, ಹಿಂಗೆ ಹೋಗ್ತಾ ಬರ್ತಿದ್ದಾಗ ನವೀನ್ ಜೇಟ್ಲಿ ಆ್ಯಂಡ್ ಅವರು ಟೀಮು ಬೇಜಾರಾಗಿ ಯಾಕೆ ಹಿಂಗೆ ಇಷ್ಟೊಂದು ನಮ್ಮ ಮೇಲೆ ಎಲೆಕ್ಷನ್ ಬೇರೆ ಸೋತಿರ್ತಾನೆ ಬೇಜಾರಾಗ್ತಾನೆ, ಸೀದಾ ಅವರು ಬೈರನ್ ಹತ್ರ ಹೋಗ್ತಾರೆ. ಹೇಳಿ ಕೇಳಿ ಬೈರನ್ಗೆ ಜಡೇಜಾ ರವಿ ಕಂಡ್ರೆ ಆಗಲ್ಲ. ಸೊ ಬೈರ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಈ ನವೀನ್ ಜೇಟ್ಲಿ ಆ್ಯಂಡ್ ಅದರ್ಸ್ ಇವ್ರು ಗ್ಯಾಂಗ್ ಇರ್ತಾರಲ್ಲ, ಬೇಜಾರಾಗಿ ಬಂದು ಹೇಳ್ತಾರಲ್ಲ ಗುರು ಹಿಂಗೆ ನಮ್ಮನ್ನು ಕಿಂಡಾಲ್ ಮಾಡ್ಕೊಂಡು ಹೋಗ್ತಾರೆ, ಗುರು ನಮ್ಮ ಪಾಂಡ ಪೇಟೆ ಬೀದಿಲಿದ್ದರೆ ಇದು ಮಾಡ್ತಾರೆ, ಕಂಡ ಮಾಡ್ತಾರೆ, ಕಿಂಡಾಲ್ ಮಾಡ್ತಾರೆ, ಏನು ನಾವು ಸುಮ್ಮಿರ್ಬೇಕಾ ಅನ್ನೋ ಟೈಪಲ್ಲಿ ಏನೋ ಒಂದು ಬೇಜಾರಲ್ಲಿ ಹೇಳ್ತಾರೆ ಅವ್ರು, ಅವ್ರು ಇದನ್ನು ಹೇಳ್ಕೋತಾರೆ. ಸೊ ಬೈರ ಏನು ಮಾಡ್ತಾನೆ, ಹಂಗಂತಾರ ಬರಲ್ಲ ನೋಡೋಣ ಅವ್ನು ಅಂದ್ಬಿಟ್ಟು ಸೀದಾ ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಹೋಗ್ತಾನೆ, ಅದೊಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ. ಹೆಂಗೆ ಸ್ಪಾರ್ಕ್ ಅನ್ನೋದು ಕಿಡಿ, ಸಣ್ಣ ಕಿಡಿ, ಸಣ್ಣದೇ ಸರಿ, ಯಾವ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗೋದು ಬೈರ ಈ ಹುಡುಗರು ನವೀನ್ ಅಂಡ್ ಅದರ್ಸ್ನ? ಅದೇ ಅಣ್ಣಯ್ಯನ ರಕ್ತ ಸಿಕ್ತ ಕೈಗಳನ್ನು ತೊಳೆದುಕೊಂಡು ಜೈಲ್ವಾಸ ಅನುಭವಿಸಿ ಹೊರಗೆ ಬಂದಂತಹ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ ಬೈರ. ಯಾರ ವ್ಯಕ್ತಿ ಅಂದರೆ ಹಿ ವಾಸ್ ಚೀರನಹಳ್ಳಿ ಶಂಕರ. ವೀಕ್ಷಕರೇ, ಚೀರನಹಳ್ಳಿ ಶಂಕರ್ ಅಂತ ಕರ್ಕೊಂಡು ಹೋಗ್ತಾನೆ ಹಿಂಗೆ ಜಡೇಜಾ ರವಿ ಅವರು ಹುಡುಗರು ಹೋಗ್ತಾ ಬರ್ತಾ ನಮ್ಮ ಹುಡುಗರಿಗೆ ಕಂಡಮ್ ಮಾಡ್ತಾರೆ, ಹಂಗಿಸ್ತಾರೆ, ಕೆಣತ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಚೀರನಹಳ್ಳಿ ಶಂಕರ ಏಕ್ದಮ್ ಏನು ಇದು ಮಾಡಲ್ಲ, ಆಯ್ತು 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 ಅಂದ್ಕೊಂಡಿರ್ತಾರೆ. ನೋಡಿ ಈ ಸ್ಟೇಜ್ ನಾನು ಏನು ಹೇಳ್ತಾ ಇದ್ದೀನಿ ಕತೆ, ಇಲ್ಲಿ ಈ ಇನ್ಸಿಡೆಂಟ್ ಗ್ಯಾಪ್ನ ಇಟ್ಕೊಳ್ಳಿ, ದೊಡ್ಡ ಘಟನೆ ಅಲ್ಲ. ಅವರು ನವೀನಿಗೆ ಬೇಜಾರಾಯಿತು, ಜೇಟ್ಲಿ ಬೈರಂಗೆ ಹೇಳಿದ್ದು ಬೈರ ಕರ್ಕೊಂಡೋಗಿ ಚೀರನಹಳ್ಳಿ ಶಂಕರ ಹೋಗಿದ್ದು. ಇಲ್ಲಿಂದ ಆಚೆಗೆ ಇದೊಂದು ಸಣ್ಣ ಕಿಡಿ ಅಂದ್ಕೊಳ್ಳಿ, ಈ ಥರ ಕಿಡಿಗಳು ಇನ್ನೂ ಒಂದಲ್ಲ ಹಲವು ಹತ್ತು ಕಿಡಿಗಳು ಸೇರ್ತಾನೆ ಇರುತ್ತೆ. ನೋಡಿ, ಒಂದು ಜಡೇಜಾ ರವಿ ಎಲ್ಲೂ ನೇರವಾಗಿ ಚೀರನಹಳ್ಳಿ ಶಂಕರ್ಗೆ ಏನೂ ಮಾಡಿಲ್ಲ, ಏನೂ ಅಂದೂ ಇಲ್ಲ. ಅಟ್ ದ ಸೇಮ್ ಟೈಮ್
ಚೀರ್ನಳ್ಳಿ ಶಂಕರ ಕೂಡ ಜಡೇಜಾ ರವಿ ಏನೂ ಅಂದಿಲ್ಲ, ಏನೂ ಮಾಡಿಲ್ಲ, ದುಡ್ಡು ಕಾಸು ವ್ಯವಹಾರ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಅವ್ರ ಪಾಡ್ಗೆ ಅವರು, ಈ ಪಾಡ್ಗೆ ಇವರು, ಚೀರ್ನಳ್ಳಿ ಕಡೆ ಇವರು, ಆ ಕಡೆ ಸೀನಿಯರ್ ಕೊಳ ಏರಿಯಾದಲ್ಲಿ ಜಡೇಜಾ ರವಿ. ಹೀಗಿದ್ದರೂ ಸಹ ಸಣ್ಣ ಪುಟ್ಟ ರವಿ ಕಡೆ ಹುಡುಗರು, ಚೀರ್ನಳ್ಳಿ ಶಂಕರ ಕಡೆ ಹುಡುಗರು, ಹಿಂಗೆ ಕಿಡಿಗಳು ಒಂದೊಂದು ಕ್ರೋಢೀಕರಣವಾಗ್ತಾ ಇರುತ್ತೆ, ಘಟನೆಗಳ ಕಿಡಿಗಳು ಕ್ರೋಢೀಕರಣವಾಗ್ತಾ ಇರುತ್ತೆ. ಅಂತಹ ಕಿಡಿಗಳೇ ಹಾಗೆ ದ್ವೇಷದ ಗಾಳಿಯಿಂದ ಧಗ್ಗಂತ ಒತ್ತಿ ಉರಿಯುತ್ತೆ. ಕಿಡಿಗಳೆಲ್ಲ ಒಂದು ರೀತಿ ಕ್ರೋಢೀಕರಿಸಿಕೊಂಡು ಅದು ಜ್ವಾಲಾಗ್ನಿಯಾಗಿ, ಸೇಡಿನ ಜ್ವಾಲಾಗ್ನಿಯಾಗಿ ಧಗ್ಗಿಸಿ ಉರಿಯುತ್ತೆ ಮುಂದಕ್ಕೆ. ಕಡೆಗೆ ಮಂಡ್ಯದಲ್ಲಿ ಹೆಂಗಾಗುತ್ತೆ ಅಂದರೆ, ಒಂದು ಕಾಲದ ಸುಂದರ ವರ್ಸಸ್ ಅಣ್ಣಯ್ಯ ಅನ್ನೋದೆಲ್ಲ ಮುಗಿದೋಗಿತ್ತು, ಮುಗಿದ ಅಧ್ಯಾಯಗಳು ಅವೆಲ್ಲ, ಹೊಸ ಸೇಡಿನ ಅಧ್ಯಾಯ ಶುರುವಾಗುತ್ತೆ. ದಟ್ ಈಸ್ ಜಡೇಜಾ ರವಿ ವರ್ಸಸ್ ಚೀರನಹಳ್ಳಿ ಶಂಕರ. ವೀಕ್ಷಕರೇ, ಯಾಕೆ ರೋಷ, ಯಾಕೆ ಆಕ್ರೋಶ? ಹೊಸ ಗ್ಯಾಂಗ್ ವಾರ್ ಯಾಕೆ ಶುರುವಾಯಿತು ಮತ್ತೆ ಮಂಡ್ಯದಲ್ಲಿ? ಹಳೆ ತಲೆಮಾರುಗಳೆಲ್ಲ ಉರುಳಿ ಹೋಗಿ ಒಂದು ಅಧ್ಯಯನ ಮಗುಚಿ ಬಿದ್ದರು, ಹೊಸ ಅಧ್ಯಯನ ಯಾಕೆ ಶುರುವಾಯಿತು? ಹಾಗೆ ಶುರುವಾಗಿದ್ದು ರಕ್ತ ಸಿಕ್ತ ಅಧ್ಯಯನಕ್ಕೆ ಎಷ್ಟು ಜನ ಬಲಿಯಾದರು, ಹೇಗೆ ಬಲಿಯಾದರು? ಮಂಡ್ಯದ ನಟ್ಟನೋಡು ರಸ್ತೆಗಳಲ್ಲಿ ಹೆಣ ಉರುಳಿದ್ದೇಗೆ? ದೇವಸ್ಥಾನದ ಆವರಣದಲ್ಲಿ ಭಯಾನಕ ಕೊಲೆ ಆಗಿದ್ದೇಗೆ? ಬೆರಳ ಇಶಾರೆಗೆ ಹಲ್ಲೆಗಳು ನಡೆದಿದ್ದೇಗೆ? ಒಂದಲ್ಲ ಎರಡಲ್ಲ ಹಲವು ಹತ್ತು ಘಟನೆಗಳು, ತುಂಬಾ 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 ರೋಚಕವಾದ ವಿಚಾರಗಳು ಮುಂದಿನ ಸಂಜೆ.